ఇక్కడ ಕೇಳಿನಾ ಪ್ರಕಾಶನ ಆತ್ಮೀಯ ಕನ್ನಡ ಬಂಧುಗಳೇ ಇಂದಿನ ಕರ್ನಾಟಕದಲ್ಲಿ ಇರತಕ್ಕಂಥ 6 ಕೋಟಿ ಕನ್ನಡಿಗರಿಗೂ ಒಂದು ದುಃಖದ ಸುದಿನ ಅಂತ ನಾವು ಹೇಳ್ಬೋದು ನಮ್ಮ ಕಣ್ಣಿನ ಮುಂದೆ ಬೆಳಗುತ್ತಿರುವ ದೀಪ ನಮ್ಮ ಕಣ್ಣು ಮುಂದೆನೆ ಆರು ಹೋಗಿದೆ ಕನ್ನಡ ರಾಜ್ಯೋತ್ಸವ ಇನ್ನ 2 ದಿನಗಳಿದೆ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಆ ತಾಯಿ ಭುವನೇಶ್ವರಿಯ ಪೂಜೆ ಕಾರ್ಯಕ್ರಮಗಳು ಸಂತೋಷದ ಕಾರ್ಯಕ್ರಮ ಆಚರಣೆ ಮಾಡಬೇಕು ಅಂತ ಸಂದರ್ಭದಲ್ಲಿ ನಮಗೆ 6 ಕೋಟಿ ಕನ್ನಡಿಗರ ಆರಾಧ್ಯ ದೇವರಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಪರಮಪುತ್ರ ಪುನೀತ್ ರಾಜ್ಕುಮಾರ್ ಅವರು ನೆನ್ನೆ ಅವರು ನಿಧನರಾದರು ಅಂತ ಹೇಳಿ ಬಹಳ ದುಃಖಕರವಾದ ಒಂದು ದಿನವಾಗಿದೆ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಹೇಳಬೇಕಾದರೆ ಅವರ ಚಲನಚಿತ್ರ ರಂಗದ ಅಭಿನಯ ಪ್ರಾರಂಭದ ದಿನಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತಯಾರಿಸಿರ್ತಕ್ಕಂಥ ಬೆಟ್ಟದ ಹೂವು ಚಿತ್ರದಲ್ಲಿ ಬಾಲ ನಟನಾಗಿ ಪುನೀತ್ ರಾಜ್ಕುಮಾರ್ ಅವರು ನಟಿಸಿ ಆಗಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಜೈಲ್ ಸಿಂಗ್ ಅವರ ಅಮೃತ ಹಸ್ತದಿಂದ ಶ್ರೇಷ್ಠ ಪ್ರಶಸ್ತಿ ನಟನೆಯ ಪಾತ್ರರಾಗಿರ್ತಕ್ಕಂಥ ನಟರು ಪುನೀತ್ ರಾಜ್ಕುಮಾರ್ ಈಗ ಅನೇಕ ಚಿತ್ರಗಳು ಬರ್ತಾ ಇದೆ ಅನೇಕ ಚಿತ್ರಗಳಲ್ಲಿ ಈಗ ಬೇಕಾಗಿರ್ತಕ್ಕಂಥ ವಿಷಯ ಏನು ಅಂದರೆ ಜನಗಳಿಗೆ ಒಂದು ಸಂದೇಶ ಕೊಡಬೇಕು ಮನುಷ್ಯನ ಜೀವನದಲ್ಲಿ ತಾನು ಯಾವ ರೀತಿ ಬದುಕಬೇಕು ತಂದೆ ತಾಯಿಗಳು ನಾಡು ನುಡಿ ಅಕ್ಕ ತಂಗಿಯರು ಯಾವ ರೀತಿ ನಾವು ಜೊತೆಯಲ್ಲಿ ಬದುಕಿ ಬಾಳಬೇಕು ಅನ್ನೋ ತೋರಿಸಿದೆ ಆದರೆ ಈಗಿನ ಚಿತ್ರದಿಂದ ಬಂದು ದಾರಿನೇ ಬೇರಾಗಿದೆ ಡಾಕ್ಟರ್ ರಾಜ್ಕುಮಾರ್ ಯಾವ ರೀತಿ ಚಲನಚಿತ್ರ ಪಾತ್ರಗಳಲ್ಲಿ ಬಂದರು ಅವ್ರು ಯಾವ ರೀತಿ ಸಂದೇಶವನ್ನು ಕೊಟ್ಟರು ಅದೇ ರೀತಿ ಪುನೀತ್ ರಾಜ್ಕುಮಾರ್ ಅವರು ಎಲ್ಲ ಚಿತ್ರಗಳಲ್ಲೂ ನಾಡು ನುಡಿ ದೇಶ ಭಾಷೆ ರೈತರು ತಂದೆ ತಾಯಿಂದರು ವಿದ್ಯಾರ್ಥಿಗಳು ಎಲ್ಲರೂ ಯಾವ ರೀತಿ ಇರಬೇಕು ಅಂತ ಸಂದೇಶ ಕೊಟ್ಟರು ಆದರೆ ಆ ಸಂದೇಶ ಕೊಡ್ತಾ ಇದ್ದ ಸಂದರ್ಭದಲ್ಲಿ ಇನ್ನೂ ಬೆಳಗಬೇಕಾಗಿತ್ತು ಕೇವಲ 46 ವರ್ಷಗಳು ಪುನೀತ್ ರಾಜ್ಕುಮಾರ್ ಅವರು ಆ ಭಗವಂತನ ಆಶೀರ್ವಾದಕ್ಕೆ ಹೋಗ್ಬಿಟ್ಟು ಆದರೆ ಇನ್ನೂ ಕೆಲವು ದಿನಗಳು ಇದ್ದಿದ್ದರೆ ಈ ಕನ್ನಡ ನಾಡು ಕನ್ನಡದ ಬಾವುಟವನ್ನು ಎತ್ತಿ ತೋರಿಸಬೇಕಾಗಿತ್ತು ಇವತ್ತು ಕನ್ನಡ ಉಳಿಯಬೇಕಾಗಿದೆ ಇಂಥ ಕುಟುಂಬವೇ ಬೇಕಾಗಿದೆ ಅವತ್ತು ಕನ್ನಡ ನಾಡಿಗೆ ಅನೇಕ ತೊಂದರೆಗಳು ಬರ್ತವೆ ಸರ್ ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಗೋಕಾಕ್ ವರದಿ ಆಯಿತು ಆನಂತರ ದಿನಗಳಲ್ಲಿ ಕನ್ನಡ ಹೋರಾಟಕ್ಕೆ ಅನೇಕ ಹೋರಾಟಗಾರರು ಬಂದರು ಈಗಿನ ದಿನಗಳಲ್ಲಿ ಬಂದಿದ್ದೇವೆ ಪುನೀತ್ ರಾಜ್ಕುಮಾರ್ ಕನ್ನಡ ಹೋರಾಟಗಾರರಾದ ನಮಗೆ ಬಹಳ ದುಃಖಕರವಾಗಿದೆ ಯಾಕಂದರೆ ಒಬ್ಬ ನಿಷ್ಠಾವಂತ ಕನ್ನಡದ ಕಾರ್ಯಕರ್ತ ಇವತ್ತು ಇಲ್ಲವಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ನೋವಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಅವರು ದುಃಖಕರವಾದ ದಿನಗಳಲ್ಲಿ ಪದಗಳಿಗೆ ಹೇಳೋದಕ್ಕೆ ಆಗಲ್ಲ ಅಂತ ಹುಡುಗನ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ಯಾರು ಒಳ್ಳೆಯವರೋ ಅವರನ್ನು ಬೇಗ ಭಗವಂತನಿಗೆ ಕರ್ಕೊಂಡು ಹೋಗಿ ದುಷ್ಟಶಕ್ತಿಗಳು ಬೇಕಾದಷ್ಟು ಇರುತ್ತೆ ಆದರೆ ಒಳ್ಳೆಯ ವ್ಯಕ್ತಿಗಳು ಸಿಗೋದಿಲ್ಲ ಅಂಥದ್ದಲ್ಲಿ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಶಂಕರ್ನಾಥ್ ಅಂಬರೀಷ್ ಇವರ ಜೊತೆಯಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಸಹ ಈಶ್ವರನ ಪಾದಗಳತ್ತ ಹೋಗಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಮಗೆಲ್ಲ ಬಹಳ ದುಃಖವಾಗಿದೆ ಗಡಿ ಭಾಗದಲ್ಲಿ ನಾವೆಲ್ಲ ಕನ್ನಡ ಪರ ಸಂಘಟನೆಗಳು ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಾಕಿಸಿದ್ದೀವಿ ಅಷ್ಟೇ ಬಹಳ ಸಹಾಯ ಮಾಡಿದ್ದಾರೆ ಪ್ರಾಣಿಗಳೆಲ್ಲ ಹುಟ್ಟಿದಾಗ ರಾಜ್ಕುಮಾರ್ ಅವರು ಹುಟ್ಟಿದಾಗ ರಾಜ್ಕುಮಾರ್ ಅವರ ವಯಸ್ಸು 46 ಈಗ ಅಪ್ಪು ಸತ್ತಾಗೋದು ಕೂಡ 46 ಇದು ಒಂದು ಬಹಳ ಬೇಸರದ ಸಂಗತಿ ಈ ಥರ ಆಗಬಾರ್ದಾಗಿತ್ತು ಏನು ರಾಜ್ ಮಾತಾಡ್ತೀರಾ ಏ ಇಲ್ಲ ಏನು ಮಾಡಿಬಿಟ್ಟಿದ್ದಾರೆ ಕನ್ನಡ ಬಂಧುಗಳೇ ಇವತ್ತು ಏನು ನಮ್ಮ ಕರ್ನಾಟಕದ ಕಣ್ಮಣಿ ಕರ್ನಾಟಕದ ವೀರ ಇತನೆ ಹೆಸರುವಾಸಿಯಾಗಿರುವಂಥ ನಟ ಪುನೀತ್ ರಾಜ್ಕುಮಾರ್ ಅವರು ವಿಶೇಷವಾಗಿ ಅವರ ಅಪ್ಪನ ಜೊತೆ ಹೋರಾಟ ಪಾತ್ರಗಳಲ್ಲಿ ಪಾಲ್ಗೊಂಡು ಬಂದಂಥ ಮನುಷ್ಯ ಅವರ ಅಪ್ಪನ ಹಾದಿಯಲ್ಲೇ ನಡೆದು ಬಂದಂಥ ಮನುಷ್ಯ ಹಾಗೆ ಸಮಾಜ ಸೇವೆ ಅಂತ ಬಂದಾಗ ಏನು ನಮ್ಮ ವೃದ್ಧಾಶ್ರಮಗಳಿರ್ಬೋದು ಹಾಗೆ ಶಾಲಾ ಬಡ ಶಾಲಾ ಮಕ್ಕಳು 1800 ಮಕ್ಕಳನ್ನು ದತ್ತು ತಗೊಂಡು ಇವತ್ತು ಏನು ಅವರಿಗೆ ವಿದ್ಯಾಭ್ಯಾಸ ಕೊಡೋದಂಥ ಒಂದು ಕಾರ್ಯಕ್ರಮಗಳಿರ್ಬೋದು
ಗೋಶಾಲೆಗಳಿರ್ಬೋದು ಅನಾಥಾಶ್ರಮಗಳಿರ್ಬೋದು ಅತಿ ಹೆಚ್ಚು ನಮ್ಮ ಕಲಾವಿದರಲ್ಲಿ ಅವರು ಈ ಒಂದು ದಾರಿಯನ್ನು ಹಿಡ್ಕೊಂಡು ರಾಜ್ಯ ಅಭಿವೃದ್ಧಿ ವಿಚಾರವಾಗಿ ಮುನ್ನುಗ್ಗಿ ಹೋಗ್ತಾ ಇದ್ದರು ಆ ಭಗವಂತ ಅವರಿಗೆ ಅತಿ ಹೆಚ್ಚು ಇನ್ನೂ ಒಂದಷ್ಟು ವರ್ಷ ನಮ್ಮಲ್ಲಿ ಇದ್ದಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬಡವರಿಗೆ ವೃದ್ಧಾಶ್ರಮಗಳಲ್ಲಿ ಇನ್ನೂ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ತಾ ಇದ್ರು ಅಂತ ಒಂದು ಕೊರತೆ ನಮಗೆ ನೋವು ಅನಿಸ್ತಾ ಇದೆ ಆ ಮಹಾನುಭಾವ ಒಬ್ಬ ಪುನೀತ್ ರಾಜಕುಮಾರ್ ಹೋಗಿರ್ತಾರೆ ಅವರ ತರ 100 ಪುನೀತ್ ರಾಜಕುಮಾರ್ ಹುಟ್ಟಿ ಬರಲಿ ಅಂತ ಆ ಭಗವಂತನಲ್ಲಿ ಮನವಿ ಮಾಡ್ಕಂತೆ ಯುವಕರ ಒಂದು ಮಾದರಿ ಮಾನವೀಯ ಮೌಲ್ಯಗಳನ್ನು ನಮ್ಮ ಚಿತ್ರಗಳ ಮೂಲಕ ಬಾಲಕ ವಿತ್ತಾಗಲಿಂದಲೇ ಅವರು ಹಲವಾರು ಚಿತ್ರಗಳಲ್ಲಿ ನಟಿಸಿ ಮಾನವ ಮೌಲ್ಯಗಳನ್ನು ಬಿತ್ತುವಂಥ ಚಿತ್ರಗಳಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು ಯುವಕರಿಗೆಲ್ಲ ಮಾದರಿಯಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಕಾಣದಂತೆ ಮಾಯವಾದನು ಶಿವ ಅನ್ನೋ ಗೀತೆಗಳು ಹಲವಾರು ಅವ್ರ ಗೀತೆಗಳು ಇವತ್ತು ಅವರು ಏನು ನಮ್ಮನ್ನು ಅಗಲಿ ಹೋಗಿದ್ದಾರೆ ಪ್ರತಿಯೊಂದು ಅವರು ಅವ್ರ ಚಿತ್ರದಲ್ಲಿ ಚಿತ್ರತೆ ಆಗಿದೆ ಹೀಗಾಗಿ ನಿನ್ನೆ ಅಕಾಲಿಕವಾಗಿ ಇನ್ನೂ ಬೇಕಾದಷ್ಟು ದಿವಸ ಬೇಕಾದಷ್ಟು ವರ್ಷ ಕನ್ನಡ ಸೇವೆ ಅವರಿಂದ ಆಗಬೇಕಾಗಿತ್ತು ಅಕಾಲಿಕವಾಗಿ ನಮ್ಮನ್ನು ಅಗಲಿ ಇಡೀ ಕರ್ನಾಟಕವನ್ನು ದುಃಖ ಸಾಗರದಲ್ಲಿ ಅವರು ಬಿಟ್ಟು ದೇವರ ಪಾದ ಅವರ ತಂದೆಯವರ ಸ್ಥಾನದ ಕಡೆಗೆ ಹೋಗಿದ್ದಾರೆ ಈ ಅಕಾಲಿಕ ಮೃತ್ಯುವನ್ನು ತಡೆಯೋದಕ್ಕೆ ನಮಗೆಲ್ರಿಗೂ ಆಗೋದೇ ಇಲ್ಲ ಆದರೂ ಕೂಡ ಈ ಒಂದು ಅಕಾಲಿಕ ಒಂದು ಅಗಲಿಕೆಯನ್ನು ತಾಳ್ಕೊಳ್ಳುವಂಥ ಶಕ್ತಿ ಕನ್ನಡಿಗರಿಗೆ ಮತ್ತು ಅವ್ರ ಕುಟುಂಬವರ್ಗಕ್ಕೆ ಸಹಿಸುವ ಒಂದು ಶಕ್ತಿ ತಾಯಿ ಭುವನೇಶ್ವರಿ ಕೊಡಲಿ ಅಂತ ಹಾರೈಸಿ ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂಥ ಐಕಾನ್ಗಳು ಇನ್ನೂ ಬರಬೇಕು ನಮ್ಮ ನಾಡಿನಲ್ಲಿ ಅದು ಭಾಳ ಮುಖ್ಯ ಅವರು ಒಂದು ಮಾದರಿಯಾಗಿ ಜೀವನವನ್ನು ನಡೆಸಿ ಬೇಗನೆ ಹೋದರು ಅಂಥ ಒಂದು ಆತ್ಮಕ್ಕೆ ನಾವು ಚಿರಶಾಂತಿಯನ್ನು ಕೋರಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಕರ್ನಾಟಕ ಕನ್ನಡ ಬಂಧುಗಳೇ ಕಲಾವಿದರನ್ನು ನಮ್ಮ ಯುವ ಜನಾಂಗ ಅನುಸರಿಸುತ್ತಾ ಮಾದರಿಯನ್ನಾಗಿ ಪಡೆದುಕೊಂಡು ಭಾವಿಸುವುದು ನಮ್ಮ ಇತ್ತೀಚಿನ ದಿನದಲ್ಲಿ ಕಂಡುಬರುವಂಥದ್ದು ಅಂಥದ್ದರಲ್ಲಿ ಅತ್ಯಂತ ಪ್ರಭಾವಿಗಳು ನಮ್ಮ ಯುವ ಪೀಳಿಗೆಗೆ ಒಬ್ಬ ಮುಂದಾಳವಾಗಿ ಅವರ ಮಾರ್ಗದರ್ಶನ ನೀಡುವಂತಹ ಒಬ್ಬ ವ್ಯಕ್ತಿಯಾಗಿ ಚೇತನವಾಗಿ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ನಿಮ್ಮೆಲ್ಲ ಜೊತೆಗೆ ತೊಡಿಸಿಕೊಂಡಿದ್ದರು ಮಹಾನ್ ಕಲಾವಿದರು ಮಾತ್ರ ಅಲ್ಲ ಆ ಜೊತೆಗೆ ಒಳ್ಳೆಯ ಮೌಲ್ಯಯುತವಾದ ಜೀವನವನ್ನು ನಡೆಸುವಂಥವರು ಆ ಮೌಲ್ಯವನ್ನು ಸಮಾಜಕ್ಕೆ ಕೊಟ್ಟಂಥವರು ಅಂಥವರು ಇಂದು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಕೇವಲ 46 ವರ್ಷ ಅತಿ ಸಣ್ಣ ವಯಸ್ಸು ಇನ್ನು ನಂತರ ದೊಡ್ಡದಾದಂಥ ಸಾಧಿಸಬೇಕಾದಂತಹ ಸಮಯ ಅವ್ರದ್ದಾಗಿತ್ತು ಅದೇನು ಪಕ್ವವಾದಂತಹ ಮನೋಸ್ಥಿತಿ ಅಂತ ಹೇಳ್ತಾರಲ್ಲ ಅಂಥ ಮನೋಸ್ಥಿತಿಯನ್ನು ಮುಟ್ಟುವಂಥ ಸಂದರ್ಭದಲ್ಲಿ ಅವರು ನಮ್ಮನ್ನು ಅಗಲಿದ್ದಾರೆ ಅವರ ಆದರ್ಶಗಳು ನಮ್ಮ ಯುವಕರಿಗೆ ಮಾರ್ಗದರ್ಶಿ ಆಗಲಿ ಅವರ ಕಲಾ ಸೇವೆಯನ್ನು ನೆನೆಸುತ್ತಾ ಅವರನ್ನು ನಾವು ಇಂದು ಅವರಿಗೆ ಸಿದ್ಧಾಂತಿಯನ್ನು ಸರ್ಪಿಸುತ್ತಾ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತಿದ್ದೀನಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿ ಸಂತಸದಿಂದ ನಲಿಬೇಕಾದಂಥ ಈ ಸಂಭ್ರಮದ ಸಂದರ್ಭದಲ್ಲಿ ನಮಗೆ ನೆನ್ನೆ ಆಗದಂಥ ಆಘಾತ ಇಡೀ ಕನ್ನಡಿಗರನ್ನು ದುಃಖದ ಮಡಿಲಲ್ಲಿ ನೋಡಿದೆ ಪುನೀತ್ ಅವರು ಈ ರೀತಿ ಅನಿರೀಕ್ಷಿತವಾದ ವಿಧಿವಶ ಆಗ್ತಾರೆ ಅಂತ ಯಾರೂ ಊಹೆ ಮಾಡಿಲ್ಲ ಆದ್ದರಿಂದನೇ ಎಲ್ರಿಗೂ ಭಾಳ ನೋವಾಗಿದೆ ಅವರ ತಂದೆಯವರಾದಂಥ ರಾಜ್ಕುಮಾರ್ ಅವರು ಕನ್ನಡ ಕಣ್ಮಣಿ ಕನ್ನಡ ಕೊಟ್ಟಂಥ ಕೊಡುಗೆ ಮಗನಿಗೆ ತಕ್ಕಾದಂತಹ ತಂದೆಗೆ ತಕ್ಕಾದಂಥ ಮಗನಾಗಿ ಕನ್ನಡ ನಾಡಿಗೆ ಅಪಾರವಾದಂಥ ಸೇವೆ ಸಲ್ಲಿದಂಥ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಅವರು ಮಕ್ಕಳು ಕನ್ನಡಕ್ಕೆ ಅಪೂರ್ವವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸೊ ಅಂತಹ ಒಂದು ಕುಟುಂಬದಲ್ಲಿ ಅವರ ಕೀರ್ತಿಯನ್ನು ಬೆಳೀತಾ ಇದ್ದಂಥ ಅವರ ಪುತ್ರ ಬಹಳ ಚಿಕ್ಕ ವಯಸ್ಸಿನಲ್ಲಿ ಅನಿರೀಕ್ಷಿತವಾಗಿದೆ ಆಘಾತಕ್ಕೆ ಅಪಘಾತ ಹೃದಯಾಘಾತಕ್ಕೆ ಈಡಾಗಿ ನಮ್ಮನ್ನು ಅಗಲಿದ್ದಾರೆ ಇದು ಕನ್ನಡ ನಾಡಿಗೆ ಕನ್ನಡಿಗರಿಗೆ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಸೇವೆಗೆ ದೊಡ್ಡ
ನಷ್ಟವನ್ನು ಉಂಟುಮಾಡಿದೆ ಅಂತ ಹೇಳೋದಕ್ಕೆ ನನಗೆ ನೋವಾಗ್ತಾ ಇದೆ. ಆದರೂ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಮತ್ತು ಅವರಿಬ್ಬರ ಪುತ್ರಿಯರಿಗೆ ಮತ್ತು ಅವರ ಅಣ್ಣತಮ್ಮಂದರಿಗೆ ಮತ್ತು ಈ ಕನ್ನಡ ನಾಡಿನ ಎಲ್ಲ ದುಃಖತಪ್ತ ಜನರಿಗೆ ಈ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಕೊಟ್ಟು ತಾಯಿ ಭುವನೇಶ್ವರಿ ನಮ್ಮನ್ನೆಲ್ಲ ಕಾಪಾಡಲಿ ಮತ್ತು ಅವರಿಗೆ ಸದ್ಗತಿ ಸಿಗಲಿ ಅಂತೇಳಿ ನಾನು ತಾಯಿ ಭುವನೇಶ್ವರಿಯಲ್ಲಿ ವಿನಂತಿಯಿಂದ ಪ್ರಾರ್ಥಿಸ್ತೇನೆ. ಧನ್ಯವಾದ. ಮತ್ತೆ ಎಲ್ಲ ಕಡೆ ಬನ್ನಿ ಸರ್. ಆತ್ಮೀಯ ಎಲ್ಲ ಕನ್ನಡಾಭಿಮಾನಿಗಳೇ, ಇವತ್ತಿನ ದಿನ ನಿಜವಾಗ್ಲೂ ಇಡೀ ಕರ್ನಾಟಕ ಕೂತುಕದ ಒಂದು ವಾತಾವರಣದಲ್ಲಿ ಇದೆ. ಇಷ್ಟು ದಿನಗಳ ಕಾಲ ಪುನೀತ್ ರಾಜ್ಕುಮಾರ್ ಒಬ್ಬ ನಟನಾಗಿ ನಾವು ನೋಡಿದ್ವಿ, ಆದರೆ ಅವರ ಮರಣದ ನಂತರ ಅವರ ಸೇವಾ ಒಂದು ವಿವರಗಳು ಏನಿದ್ದಾವೆ, ಯಾವ ರೀತಿಯಾಗಿ ಅವರು ದಾನ ಧರ್ಮಗಳನ್ನು ಮಾಡಿದರು, ಯಾವ ರೀತಿ ಅವರು ತಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ನಾಲ್ಕು ಜನರಿಗೆ ಉಪಯೋಗ ಆಗೋ ರೀತಿಯಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರು ಅನ್ನೋಂಥ ವಿಚಾರ ಇವತ್ತು ನಮಗೆ ಗೊತ್ತಾಯಿತು. ಆದರೆ ನಿನ್ನೆಯಿಂದ ಎಲ್ಲರ ಮನೆಗಳಲ್ಲೂ ಸಹ ತಮ್ಮದೇ ಆದ ರೀತಿಯಲ್ಲಿ ತಮ್ಮದೇ ಆದಂಥ ಒಂದು ವಿಚಾರಧಾರೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಮರಣ ಎಷ್ಟು ಆಘಾತವನ್ನು ತಂದಿದೆ ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸ್ವಂತ ಅಣ್ಣ ತಮ್ಮ ಅಥವಾ ನಮ್ಮ ಸಂಬಂಧಿ ಸತ್ತೋದ್ನೇನೋ, ತೀರೋದ್ನೇನೋ, ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟನೇನೋ ಅನ್ನೋ ಭಾವನೆಯಲ್ಲಿ ಇವತ್ತು ನಾವೆಲ್ಲ ಇದ್ದೀವಿ. ಇಡೀ ಕರ್ನಾಟಕ ಸ್ತಬ್ಧ ಆಗೋಯಿತು ನಿನ್ನೆಯಿಂದ. ನಿನ್ನೆ 11:30 ಹೆಚ್ಚು ಕಮ್ಮಿ ಇಷ್ಟೊತ್ತಿಗೆ ಹಾಸ್ಪಿಟ್ಲಲ್ಲಿ ಸೇರಿದ್ದಾರೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಕ್ತು. ಆವಾಗಿಂದನೂ ಎಲ್ಲೋ ಒಂದು ಕಡೆ ತಳಮಳ, ಯಾಕೆ ಈಗ ಆಗೋಯ್ತು ಇಂಥ ಒಬ್ಬ ವ್ಯಕ್ತಿ, ಅಂಥ ಒಬ್ಬ ವ್ಯಕ್ತಿಗೆ ಇಂಥ ಮರಣನ, ಇಂಥ ಸಾವು ಬಂತ, ನಿಜವಾಗ್ಲೂ ನಂಬಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಿಜವಾಗ್ಲೂ ನಮ್ಮ ಕನ್ನಡ ನಾಡಿನ ಒಬ್ಬ ಕೀರ್ತಿ ಪತಾಕೆ, ಈಗ ಚಿಕ್ಕ ವಯಸ್ಸಲ್ಲಿ 46 ವರ್ಷ ಅಂದರೆ ಅದು ಸಾಯೋ ವಯಸ್ಸೇ ಅಲ್ಲ. ಅದ್ರ ಜೊತೆಗೆ ಅವರ ಒಂದು ದೈಹಿಕ ಶ್ರಮ ಇವತ್ತು ಅನ್ಯಾಯವಾಗಿ ಹೋಗ್ಬಿಡ್ತು. ನಿಜವಾಗ್ಲೂ ನಮ್ಮ ಇಲಾಖೆಗೆ, ನಿಜವಾಗ್ಲೂ ನಮ್ಮ ಶಿಕ್ಷಣ ಇಲಾಖೆಗಾಗಲಿ, KSRTCಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ, ನಂದಿನಿಗೆ ನಮ್ಮ ರೈತರ ಪರವಾಗಿ ನಿಜವಾಗ್ಲೂ ಯಾವುದೇ ರೀತಿಯಾದಂಥ ಒಂದು ರೆನ್ಯುಗ್ರೇಷನ್ ಅನ್ನು ತಗೊಳ್ಳದೆ ಅವರು ರೈತರ ಪರವಾಗಿ ನಿಂತರು. ನಿಜವಾಗ್ಲೂ ಈ ಥರದ ಒಂದು ವಿಚಾರಗಳು ಕಂಡಾಗ ಭಾಳ ದುಃಖ ಅನಿಸುತ್ತೆ. ಅಂಥ ಒಬ್ಬ ವ್ಯಕ್ತಿ ಇಷ್ಟು ಬೇಗ ಹೋಗ್ಬಾರ್ದಾಗಿತ್ತು. ಕಾರಣ ಏನು ಅಂತ ನಮಗೂ ಹೃದಯಾಘಾತ ಅಂತ ಹೇಳಿದಾಗ ನಮಗೂ ಆಘಾತ ಆಯಿತು. ನಿಜವಾಗ್ಲೂ ಇಂಥ ಒಂದು ಸಂದರ್ಭದಲ್ಲಿ ನಿಜವಾಗ್ಲೂ ನಾವು ಅವರಿಗೆ, ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಅದ್ರ ಜೊತೆಗೆ ನಮಗೆಷ್ಟು ನೋವಾಗಿದೆ ಅದ್ರ 100 ಪಾಲಿನಷ್ಟು ಅವರ ಕುಟುಂಬ ವರ್ಗಕ್ಕೆ ನೋವಾಗಿದೆ. ಅವರ ನೋವನ್ನು ಆ ದೇವರು ಸಾಂತ್ವನ ಮಾಡಲಿ ಅವರಿಗೆಲ್ಲಾನು. ಮುಂದಿನ ದಿನಮಾನಗಳಲ್ಲಿ ಅವ್ರ ಕುಟುಂಬದವರು ಎಲ್ಲ ಕಾರ್ಯಕ್ರಮಗಳನ್ನು ಆಗಲೇ ಮಾತಾಡುವಾಗ ಹಲವಾರು ವಿಚಾರಗಳನ್ನು ನಮ್ಮ ಎಲ್ಲ ನೌಕರ ಬಂಧುಗಳು ಹಂಚಿಕೊಂಡಿದ್ದಾರೆ. ನಿಜವಾಗ್ಲೂ ನಮಗೆ ಭಾಳ ದುಃಖ ಆಗಿದೆ. ಈ ಒಂದು ಸಂತಾಪವನ್ನು ಸೂಚಿಸೋದಕ್ಕೆ ಇಂಥ ಸಂದರ್ಭ ಬರುತ್ತಾ ಅಂತ ನಾವು ಭಾಳಷ್ಟು ಅಂದ್ಕೊಂಡೇ ಇರಲಿಲ್ಲ. ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ದುರಾದೃಷ್ಟವಾದ ಬಂದಿದೆ. ನಿಜವಾಗ್ಲೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಚಿರಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ KJM ಕೊಡಗದ ಪರವಾಗಿ, ಎಲ್ಲ ನಮ್ಮ ಇಲಾಖೆಗಳ ಪರವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು. ಎಲ್ಲ ಬಂಧುಗಳೇ, ಇವತ್ತೊಂದು ದಿವಸ ನಮ್ಮ ಕರ್ನಾಟಕಕ್ಕೆಲ್ಲ ಇಡೀ ಭಾರತಕ್ಕೆ ಅಪಾರವಾಗಿರ್ತಕ್ಕಂಥ ನಷ್ಟ ಆಗಿರ್ತಕ್ಕಂಥದ್ದು, ಇಡೀ ವಯಸ್ಸಿನಲ್ಲಿಯೇ ಇಷ್ಟೊಂದು ಖ್ಯಾತಿಯನ್ನು ಗಳಿಸಿರ್ತಕ್ಕಂಥದ್ದು, ನಿನ್ನೆವರು ನಮ್ಗೆ ಯಾರೂ ಗೊತ್ತಿಲ್ಲ. ನಮ್ಮ ಕನ್ನಡ ನಾಡಿನ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಕೆಂಪ ಪುತ್ರ ಅಪ್ಪು ನಮ್ಮನ್ನೆಲ್ಲ ಅದರಿದ್ದಾರೆ. ಅಪ್ಪ ಕಣ್ಣೀರ ಕಡಲದಲ್ಲಿ ನಮ್ಮನ್ನು ಮುಳುಗಿಸಿದ್ದಾರೆ. ಯಾಕೆ ಪರಮಾತ್ಮನಿಗೆ ಆ ದೇವರಿಗೆ ಕರುಣೆ ಇಲ್ವೋ ಅನ್ನೋ ಅಷ್ಟು ನಮಗೆ ದುಃಖ ಆಗಿದೆ. ಏನು ಕಲೆಯಲ್ಲಿ, ದಾನ ಧರ್ಮದಲ್ಲಿ, ಪ್ರತಿಯೊಂದರಲ್ಲೂ ಕೂಡ ತಂದೆಯಂತೆಯೇ ನಡ್ಕೊಂಡು ಎಲ್ಲ ಒಳ್ಳೆಯ ಮಾರ್ಗದಲ್ಲೇ ಬಂದು ಒಳ್ಳೆಯ ಮೌಲ್ಯವನ್ನು ಕೊಡತಕ್ಕಂಥ ಅಪ್ಪು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೂ ಅವರ ಕುಟುಂಬ ವರ್ಗದವರಿಗೆ ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ನಾನು ನಿಮ್ಮನ್ನು ಪ್ರಾರ್ಥಿಸ್ತೀನಿ. ದೇವರನ್ನ ಜೈ ಹಿಂದ್, ಜೈ ಕರ್ನಾಟಕ. ನಷ್ಟ ಆಗಿರ್ತಕ್ಕಂಥದ್ದು ಸತ್ಯ. ಈಗಾಗಲೇ ಸಾಹಿತ್ಯ ಕ್ಷೇತ್ರದಲ್ಲ ಒಬ್ಬ ಅತ್ಯುತ್ತಮ ವರ್ಗದ ಗಾಯಕ ಕೂಡ ಆದನು, ಪ್ರೊಡ್ಯೂಸರ್ ಕೂಡ ಆಗಿದ್ದು, ನಿರ್ಮಾಪಕನಾಗಿದ್ದು, ಅನೇಕ ವಿಚಾರದಲ್ಲಿ ನಮ್ಮ ಕನ್ನಡ ಭಾಷೆಯನ್ನು ಶಿಖರಕ್ಕೆ ಒಯ್ದಿರ್ತಕ್ಕಂಥ ಒಂದು ಕೀರ್ತಿ ಅವರೊಂದು ಕುಟುಂಬಕ್ಕಾಗಿದೆ. ಈ ಚಿಕ್ಕ ವಯಸ್ಸಿನಲ್ಲಿಯೇ ಈ ಥರ ಆಘಾತ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ನಿಜವಾಗಿರ್ತಕ್ಕಂಥ ಒಂದು ಆಘಾತ ಅಂತ ಭಾವಿಸುತ್ತಾ, ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಸಂಘದ ಅಧ್ಯಕ್ಷರಾಗಿ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ, ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ
ಕನ್ನಡ ಪರ ಸಂಘಟನೆಗಳ ಎಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳು ಸರ್ವ ಸದಸ್ಯರು ಕೂಡ ಸಂದರ್ಭದಲ್ಲಿ ಹಾಜರಿದ್ದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಎಲ್ಲಾ ಇಲಾಖೆಗಳ ಬಂದಿರತಕ್ಕಂತ ಎಲ್ಲಾ ಅಧಿಕಾರಿಗಳಾಗಬಹುದು ಅವರ ಸಿಬ್ಬಂದಿ ವರ್ಗದವರು ಎಲ್ಲಾ ಇಲಾಖೆಗಳು ಕೂಡ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಪತ್ರಿಕಾ ಮಾಧ್ಯಮದವರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಹಾಜರಿರತಕ್ಕಂತ ಪ್ರತಿಯೊಬ್ಬರೂ ಕೂಡ ಧನ್ಯವಾದ ನೀಡುತ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್ ಜೈ ಕರ್ನಾಟಕ.